ಬಂದಿರ ಭಕ್ತಾದಿಗಳು ಇಂತದಾಗಿಲ್ಲ ಸಾಕ್ಷಿಗೆ ಮನೆ ಇಲ್ಲದವರು ಮನೆ ಕಟ್ಟಿದ್ದಾರೆ ನಮ್ಮ ಮುಂದೆ ಹೇಳಿ ಏನು ಇಲ್ಲದ ಅಂತರೋ ನಮ್ಮ ತೋರದ ಕೂಲಿ ಮಾಡೋರಿಗೆ 10 ರೂಪಾಯಿ ಇಲ್ಲದಿದ್ದರು ಅಂತರೋ ಒಂದು ಮನೆ ಕಟ್ಟೋರು ಹಿಂದೂಪುರದಾಗಿ ಸುಮಾರು ಈಗ ಉದಾಹರಣೆ ಏನಂದ್ರೆ ನಾವು ಸರ್ ನಾವು ಏನು 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 ಇಲ್ಲದಿದ್ದೋ ಅಂತರೋ ನಾವು ಒಂದು ಚೆನ್ನಾಗಿದ್ದೀವಿ ಅಂದ್ರೆ ನಾವೇನು ಸುಮ್ಮನೆ ಇಲ್ಲ ಏನೋ ಈಗ ಇದುವರೆಗೂ ನಾವು ಅವತ್ತು ಏನು ಇಲ್ಲಿ ಪ್ರೇರೇಪಣೆ ದೀಪ ಹಚ್ಚಿದ್ವಿ ನೋಡಿ ಸರ್ ಇವತ್ತಿಗೂ ದೀಪ ಆರಲಿಲ್ಲ ಅದೇನೋ 9 ಗಂಟೆ ರಾತ್ರಿ ಒಳಗೆ ನಾನು ಮಾತಾಡಿರೋದು ನಮ್ಮ ಮನೆಯಲ್ಲಿ ಕೇಳಿಸ್ಕೊಂಡಿರೋದು ಏನಂತ ಮಾತಾಡಿದ್ದೀನಿ ನನಗೆ ನೆಲೆ ಇಲ್ಲ ಮಲಗಕ್ಕೆ ಜಾಗ ಇಲ್ಲ ಬೆಳಕಿಲ್ಲ ನೀರಿಲ್ಲ ಅಂತ ಮಾತಾಡಿದ್ದೀನಿ ನಮ್ಮ ಮನೆಯಲ್ಲಿ ಏನೋ ಈಗ ತಾನೆ ಮಲಗವರು ಇದೇನು ಆಸ್ಕೆ ಮೇಲೆ ಮಲಗವರು ಈಗ ನನಗೆ ನೆಲೆ ಇಲ್ಲ ಇದೆಲ್ಲ ಮಾತಾಡ್ತವ್ರೆ ಅಂತ ಸಡನ್ನಾಗಿ ಎಬ್ಬರಿಸ್ಬಿಟ್ಟವ್ರು ನನ್ನ ಇನ್ನೇನೇನೋ ಹೇಳ್ತಿತ್ತೋ ಏನೋ ಗೊತ್ತಿಲ್ಲ ನನಗೆ ಆ ಮೂರು ಹೇಳಿದ ಮೇಲೆ ನಾವಿಲ್ಲಿ ಕೈ ಹಿಡಿದೋ ಮಾಡಬೇಕು ಜಾಗ ನೆಲೆ ಮಾಡಬೇಕು ಯಮ್ಮನಿಗೆ ಅಂತೇಳಿ ಮಾಡಿದೋ ಮೂರು ವರ್ಷದ ಹಿಂದೆ ಮೂರು ವರ್ಷ ಆಯ್ತು ಇದು ಮಾಡಿ ಮೂರು ವರ್ಷದ ಹಿಂದೆ ನನಗೆ ಅಷ್ಟು ಬಂದಾಗ ನಾನು ಅವತ್ತಿಂದ ನೀರು ಸರ್ ನಾನು 20 ವರ್ಷ ಆಯ್ತು ಅಲ್ಲ ಒಂದು ಮನೆ ಕಟ್ಟಿದ್ದೀವಿ 10 ವರ್ಷದಿಂದ ನನ್ನಿಂದ ಕರೆಂಟ್ ತಣಕಾಗಿರಲಿಲ್ಲ 10 ವರ್ಷದಿಂದ ಮನೆ ಕರೆಂಟ್ ತಣಕಾಗಿರಲಿಲ್ಲ ದಾರಿ ಒಳಗೆ ಬರಬೇಕಾದ್ರೆ ಲೈನ್ ಮೇನ್ ಹೇಳಿದೆ ನೋಡಪ್ಪ ಈ ದೇವಸ್ಥಾನಕ್ಕೆ ಒಂದು ಕರೆಂಟ್ ಹಾಕ್ಬೇಕು ಅಂದೆ ಆ ಒಂದು 10 ಇವತ್ತು ಹೇಳಿದ್ರೆ ಬೆಳಗ್ಗೆ ಕಾಂಟ್ರಾಕ್ಟ್ದಾರ ಬಂದು ಕರೆಂಟ್ ಹಾಕ್ದ 10 ವರ್ಷ ಈ ಮನೆ ಒಳಗೆ ಐತೆ ಇದ್ರೊಳಗಡೆ ಇದೆ ಮನೆ ನಮಗಿಂದ ಕರೆಂಟ್ ಅಲ್ಲಿ ಬರೋಕ್ಕೆ ಶಕ್ತಿ ಇರಲಿಲ್ಲ ಒಂದು ದಿನಕ್ಕೆ ಇಲ್ಲಿ ಕರೆಂಟ್ ಬಂತು ಮತ್ತು ನೀರು ತೊಟ್ಟಿ ವ್ಯವಸ್ಥೆನೂ ಮಾಡಿದ್ವು ನೀರಿನ ವ್ಯವಸ್ಥೆ ಕರೆಂಟಿನ ವ್ಯವಸ್ಥೆ ಆಯಿತು ಆ ಯಮ್ಮನಿ ಸ್ಥಳನೂ ಮಾಡಿದ್ದೀವಿ ನಮ್ಮೂರಿನಲ್ಲಿ ಕೆತ್ತನೆ ಮಾಡ್ತಾರೆ ದೇವ್ರನ್ನ ನೀವು ಯಾವ ದೇವಿ ಹೇಳಿರೋ ಕೆತ್ತನೆ ಮಾಡಿಕೊಡ್ತಾರೆ ನಾನು ಅವತ್ತು ಅಲ್ಲಿ ಕರೆದು ನಿಮಗೆ ನಂಗೆ ಒಂದು ದೇವಿ ಮಾಡಿಕೊಡ್ರಿ ಅಂತೇಳಿ ಅಡ್ವಾನ್ಸ್ ಕೊಟ್ಟೆ 501 ರೂಪಾಯಿ ಆಯಿತು 8 ದಿವಸ ಬಿಟ್ಟು ಮಾಡಿಕೊಡ್ತೀವಿ ಅಂತ ಹೇಳಿದರು ತಿರ್ಗಾ ಮತ್ತೆ ಅವರು ಇಲ್ಲಿ ಮಾಡ್ತೀನಿ ಅಂತಲೂ ಬರಲಿಲ್ಲ ಏನು ಅಂತಲೂ ಕೇಳಲಿಲ್ಲ ನಾನು ಬೆಂಗಳೂರು ಹೋಗಿ ರಾಜಂಗುಟ್ಟಿಗೆ ಬಂದೆ ಆ ರಾಜಂಗುಟ್ಟಿಗೆ ಬಂದಾಗ ಅಲ್ಲಿ ಶಿಲ್ಪಿಗಳು ಸಿಕ್ಕಿರು ಯಾರೋ ತಮಿಳ್ನಾಡಿನವರು ತಿರುಚೂರ್ನವರು ಅವರು ಜಗನ್ನಾಥ್ ಅಂತೇಳಿ ಅವರು ಅಣ್ಣ ನೀವು ದೇವಸ್ಥಾನ ಮಾಡ್ತೀರಂತೆ ನಾವು ದೇವ್ರನ್ನ ಕೆತ್ತಿಕೊಡ್ತೀವಿ ಅಂದರು ಆಯ್ತಪ್ಪ ಅಂದೆ ನಾನು ಜೋಬ್ನ 20,000 ದುಡ್ಡಿತ್ತು 20,000 ಕೊಟ್ಬಿಟ್ಟೆ ಅವ್ರು ಯಾರು ಅಂತ ನಂಗೆ ಗೊತ್ತಿಲ್ಲ ನಾನ್ಯಾರು ಅಂತ ಅವ್ರಿಗೆ ಅವ್ರು ಹೇಳಿರೋ ಅಡ್ರೆಸ್ಸು ಅಷ್ಟಕ್ಕೆ ಕೊಟ್ಟೆ ನಾನು ಅಣ್ಣ ಆ ಕೊಟ್ಟು ಒಂದು ವಾರಕ್ಕೆ ಲಾಕ್ಡೌನ್ ಆಗೋಯ್ತು ನಾನು ಈ ಬಿಡೋ ದೇವ್ರಿಗೆ ಅಂತ ಕೊಟ್ಟಿದ್ದೀನಿ ಹೋದ್ರೆ ಹೋಗಲಿ ಇನ್ನೇನು ಮಾಡೋಕ್ಕಾಗಲ್ಲ ಅದನ್ನ ಅಂತ ನಾನೇನು ತಲೆನ ಕೆಡಿಸ್ಕೊಂಡಿಲ್ಲ ಅದಾದ ಒಂದು 2 ತಿಂಗಳು 3 ತಿಂಗಳಿಗೆ ಫೋನ್ ಮಾಡಿದ್ದೆ ಅವರು ನಿಮ್ಮ ನಂಬರ್ ಸಿಕ್ಕಲಿಲ್ಲ ಯಾರು ತಗೋ ತಿರುಗಿ ಇಸ್ಕೊಂಡು ನಂಬರನ್ನು ನಿಮಗೆ ಫೋನ್ ಮಾಡಿದೋ ಎಲ್ಲ ರೆಡಿ ಮಾಡಿದ್ದೀವಿ ನಿಮ್ಗೆ ವಾಟ್ಸಪ್ ಮಾಡ್ತೀವಿ ನೋಡ್ರಿ ಅಂತಂದರು ಆಯ್ತಪ್ಪ ಮಾಡ್ರಿ ಅಂದೆ ಮೂಲತಃ ಈ ಅಮ್ಮಂದು ಅದೇ ಊರು ಅಂತೆ ತವ್ರ ಮನೆ ತಿರುಚೂರು ತಮಿಳ್ನಾಡು ಈ ಅಮ್ಮನ ತವ್ರ ಮನೆ ಅಲ್ಲಿ ಅದ್ರ ಅವ್ರು ಹೇಳಿ ನಮಗೆ ಬೇರೆಯವ್ರು ಹೇಳಿದ್ರು ಏನಂತ ತವ್ರ ಮನೆಯಿಂದನೇ ಬರ್ಬೇಕು ಈ ಹೆಣ್ಮಗಳು ಅಂತ ಇಲ್ಲಿ ಬಂದಿರೋದು ಇಲ್ಲಾಂದ್ರೆ ನಿಮ್ಮೂರಿಂದನೇ ಬರ್ಬೋದಾಗಿತ್ತು ಅಂದರು ಈಗ ನಿಮ್ಮೂರನ್ನಾಗೆ ಕೆತ್ತಾಯಿದ್ರು ಏನು ಅಲ್ಲೇ ಕೆತ್ತಬೇಕು ಅಂತ ಏನಿರಲಿಲ್ಲಲ್ಲ ಇಲ್ಲೇ ಕೆತ್ತೋರು ಇದೆಲ್ಲ ಸತ್ಯ ನಡೆದಿರೋದು ಆಮೇಲೆ ಇದ್ರಾಗ ಇನ್ನೊಂದು ಏನು ಅಂತ ಲಾಕ್ಡೌನ್ ಆಗೂ ಗಾಡಿನೂ ಹೋಗಲ್ಲ ಅಂದರು ಅವ್ರು ಹತ್ತಿ ಬೆಲೆಗೆ ತಕ್ಕೊಡ್ತೀವಿ ನಾವು ಬಾರ್ಡ್ರ್ ಬಿಡಲ್ಲ ನೀವು ಇತ್ತಿಲ್ಲ ನಾವು ಒಂದು ವ್ಯಾನ್ ತಗೊಂಬರ್ರಿ ಅಂತಂದರು ಹೋದೋ ಯಾರು ನೀವು ಯಾಕೆ ಬಂದಿದ್ದೀರಾ ಅಂತ ಕೇಳಲಿಲ್ಲ ದೇವ್ರು ತಗೊಂಡು ವ್ಯಾ ಅವ್ರು ತರಬೇಕಾದ್ರೂ ಸಿಕ್ಕಾಪಟ್ಟೆ ಮಳೆ ನಾವು ತಗೊಂಬಂದು ಈ ತೊಟ್ಟಿ ಒಳಗೆ ಇಡಬೇಕಂದ್ರೆ 41 ದಿನ ಇಡಬೇಕು ಅಂದರು ಅದರೊಳಗೆ ಇಡೋವಾಗೂ ಮಳೆ ಅಲ್ಲಿಂದ ಇದು ಉದ್ಘಾಟನೆ ಮಾಡಬೇಕು ಇನ್ನಿಲ್ಲ ಅನ್ನೋ ಥರ ಮಳೆ ಹೋಯ್ತು ಸರ್ ಈ ಉದ್ಘಾಟನೆ ದಿವಸ ಆ ಥರ ಮಳೆ ಹೋಯ್ತು 7 ಗಂಟೆ ಸ್ಟಾರ್ಟ್ ಆಗಿದ್ದಕ್ಕೆ ರಾತ್ರಿ ಎಲ್ಲ ಮಳೆ ಹೋಯ್ತು ತಿರ್ಗಾ ಇದಾದಮೇಲೆ ಒಂದು ದಿವಸ ತಿಂಗಳೊಂದು ಸಲಿ ಆದಮೇಲೆ ಊಟ ಹಾಕ್ಬೇಕು ಜನಕ್ಕೆ ಎಲ್ಲರಿಗೂ ಅಂತೇಳಿ ಇದು ಮಾಡಿದ್ದು ಕರೆಕ್ಟಾಗಿ 2:30 ಟೈಮ್ಗೆ ಊಟ ಖಾಲಿ ಆಗೋಯ್ತು ಫುಲ್ಲು ಮಳೆ ಏನೇ ಯಾರೇ ಬಂದು ಒಬ್ಬ ಭಕ್ತಾದಿ ಅಂದ್ಕೊಂಡು ಹೋದ್ರೂ ಅವ್ರ ಕೆಲಸ ಇದುವರೆಗೆ ನನಗೆ ಬಂದಿರೋದು ನನ್ನ ಮುಂದೆ ಹೇಳಿರೋದು ನಮ್ಮ ಕೆಲಸ ಆಗಲಿಲ್ಲ ನಮ್ಗೆ ಇಲ್ಲಿಂದ ತೊಂದರೆ ಆಯಿತು ಅನ್ನೋದು ಆ ಥರದವ್ರು ಯಾರೂ ಇಲ್ಲ ಎಲ್ಲರೂ ಈ ತಾಯಿ ಅನುಗ್ರಹಿಸವಳೆ ಭಾರಿ ಶಕ್ತಿ ಇರೋಂಥ ಜಾಗ ನೀವು ಯಾರೇ ಬಂದರೂ ನಾವೆಲ್ಲ ಒಂದು ಕಡೆ ಹೋಗಿ ನಿಂತ್ಕೊಂಡ್ರೆ ದೇವಸ್ಥಾನ ಅಂತ ಗೊತ್ತಾಗ್ತದೆ ಅಲ್ಲೇನು ವೈಬ್ರೇಷನ್ ಅಂತ ಇಲ್ಲಿ ಆ ವೈಬ್ರೇಷನ್ ಅದೇ ಯಾರೇ ಬರಲಿ ಇವರು ಏನು ನಾವು ಭಕ್ತಿಯಿಂದ ಬಂದರೆ ಇಲ್ಲಿ ಗೊತ್ತಾಗ್ತದೆ ಈ ಜಾಗ ಹೆಂಗೆ ನಮ್ಮ ಮೈ ಏನು ಹೇಳ್ತದೆ ನಮ್ಮ ಮನಸ್ಸು ಏನು ಹೇಳ್ತದೆ ಅಂತ ಇಲ್ಲಿ ನಿಂತ್ಕೊಂಡ್ರೆ ಈ ಭೂಮಿನೇ ಹೇಳ್ತದೆ ತಾಯಿ ಏನು ಎದುರಿಗೆ ಬಂದು ಹೇಳ್ತಾರೆ ಅಂತೇನಿಲ್ಲ ಇಲ್ಲಿ ಕೂತ್ಕೊಂಡ್ರೆ ನಿಂತ್ಕೊಂಡ್ರೆ ಗೊತ್ತಾಗ್ತದೆ ಈ ಶಕ್ತಿ ಏನಿದೆ ಈ ಪಕ್ಕದ ಹೋಗಿ ನಿಂತ್ಕೊಂಡ್ರೆ ಆ ಶಕ್ತಿ ಏನಿದೆ ಅಂತ ಇಲ್ಲೇ ಗೊತ್ತಾಗ್ತದೆ ಯಾರು ನಾವೇನು ಅದನ್ನ ಅದನ್ನೇ ಪ್ರೇರೇಪಣೆ
ಈಗ ಅವರು ಬರೋಕ್ಕೆ ಗೊತ್ತಿರ್ತದೆ ಅವರ ಮನಸಿಗೆ ನಾನು ರೋಡ್ ಆಗಿದ್ದಾಗ ಏನು ಮನಸಿತ್ತು ಇಲ್ಲಿಗೆ ಏನು ಬಂದೆ ಇಲ್ಲಿ ಯಾವ ತರ ನನಗೆ ವೈಬ್ರೇಷನ್ ಆತದೆ ಇಲ್ಲಿ ಅಂತ ಅವರಿಗೆ ಗೊತ್ತಾತದೆ ಗೊತ್ತಾತದೆ ಆ ಗೊತ್ತಾದಾಗೇನೆ ಆ ಗೊತ್ತಾಗಿರ್ತದೆ ನಮ್ಮ ಕೆಲಸ ಇಲ್ಲಿ ಸುಮಾರು ಜನ ಹೇಳೋರು ಸರ್ ಸುಮಾರು ಜನ ಇಲ್ಲಿ ಕಣ್ಣ ನೋಡಿರೋಂತವರೆ ಹೇಳೋರು ಅಮ್ಮ ಹೋಗಿರೋಂತವರನ್ನ ಕಣ್ಣ ನೋಡಿರೋದು ಹೆಂಗ ಓತಳೆ ಈ ತಾಯಿ ಅನ್ನೋದನ್ನು ನಮಗೆ ಹೇಳೋರು ನಮಗಂತೂ ನಾವು ನೋಡಿಲ್ಲ ನೋಡ್ರಿ ನಮಗೆ ಫಸ್ಟ್ ಕಂಡಿದ್ದು ಇಲ್ಲಿ ನನಗೆ ಫಸ್ಟ್ ಕಂಡಿದ್ದು ಇದು ಇದಾದ ನಂತರ ನೋಡ್ರಿ ಅದು ಅದರ ನೋಡ್ರಿ ಅದರಲ್ಲಿ ಮಕಾನ ಐತೆ ನೋಡಿ ಸರ್ ಹಿಂದೆಗಡೆ ಉತ್ತರ ನೋಡ್ರಿ ಅದು ಮಕದಾಗಿ ಕಾಣ್ತದ ಅದು ನಾನು ಇಲ್ಲಿ ಬಂದಾಗಿಂದ 3 4 ವರ್ಷದಿಂದ ನಾನು ನೋಡಿದಾಗಿಂದ ಐತೆ ಆಮೇಲೆ ಒಂದ ಸತಿ ಕಳತನ ಮಾಡಿದ್ರು ಇಲ್ಲಿ ಕಳದಾನ ಮಾಡಿದ್ರು ನಾವು ಅದಕ್ಕೂ ಏನು ನಾನು ಎಲ್ಲರೂ ಹೇಳಿದಂತೆ ಈ ಉಂಡಿನ ಒಳಗಡೆ ಇಡು ಬೀಗ ಇನ್ನಂತ ಬಿಡು ಅಂತ ಹೇಳಲಿಲ್ಲ ನಾನು ದೈವ ಶಕ್ತಿ ಅದು ಅವರಿಗೆ ಏನು ಪ್ರೇರಣೆ ಕೊಟ್ಟು ಅವರು ಮಾಡಲಿ ನಮ್ಮ ಕೆಲಸ ನಾವು ಮಾಡ್ತೀವಿ ಅದು ಬಿಟ್ಬಿಟ್ಟು ನಾನು ಅಲ್ಲಿಗೆ ನಾವು ಉಂಡಿನೇ ಒಳಗೆ ಕಂಡ್ರೆ ನಾವು ದೇವರು ಇನ್ನೇನು ನಂಬ್ತೀರ ನನ್ನ ನಂಬಿಕೆ ಏನಂದದೆ ಎತ್ಕೊಂಡೋಗೋಣ ಅವನಿಗೆ ಏನು ದೇವ್ರ ಬದಿ ಕೂಡ ಅವನು ಅದನ್ನು ಬೋಗಿಸ್ಲಿ ಅದನ್ನು ತಗೊಂಡು ಹೋಗ ಅವನು ಊಟ ಮಾಡ್ಕೊಳ್ಳಿ ನಮ್ಗೆ ಅದು ಬೇಡ ನಾನು ಅದನ್ನು ಮುಚ್ಚಿಡ್ಬೇಕು ನಾನೆಲ್ಲೋ ಬೀಗ ತಗೊಂಡೋಗಿ ಇನ್ನೊಂದು ಕಡೆ ನನ್ನ ಮನೆ ಒಳಗಿಡ್ಬೇಕು ನನ್ನ ಮನೆಯಿಂದ ಬೀಗ ತರಬೇಕು ಅಂತ ಏನಿಲ್ಲ ಬೀಗೋದು ಸಹ ಇಲ್ಲೇ ಮಾಡಿರ್ತೀನಿ ನಿಮ್ಮ ಮುಂದೆನೂ ತೆಗೆದಿದ್ದೀನಿ ಈಗ ನಾನೇನು ಜೋಬ್ನಿಂದ ತರಲಿಲ್ಲ ಮನೆಯಿಂದ ತತ್ತಿನಿಲ್ಲ ಇಲ್ಲ ಪೂಜಾರಪ್ಪನವ್ರ ಮನೆಗೆ ಹೋಗಿಲ್ಲ ಬೀಗ ನಾನು ಐದು ಪೂಜಾರಪ್ಪನವ್ರಿಗೂ ಹೇಳಿದ್ದೀನಿ ಏನಂತ ದೈವ ಶಕ್ತಿ ಯಾರು ಏನು ಬೇಕೋ ತಗೊಂಡೋಗ್ಲಿ ಅದಕ್ಕೇನು ತೊಂದರೆ ಇಲ್ಲ ನಮ್ಮ ಆಯಮ್ಮ ಏನು ಅವ್ರಿಗೆ ಬುದ್ಧಿ ಕೊಟ್ರೆ ಈಗ ಆಯಮ್ಮನ ಒಡವೆ ನೀನು ತಗೊಂಡು ಹೋಗು ಅಂದರೆ ಆಯಮ್ಮನಿಗೆ ಅಪ್ರೇರ ಅವ್ರಿಗೆ ಕೊಟ್ಟಿರಲಿ ಇಲ್ಲ ನೀನು ಮಾಡಿ ಅವನು ಅನಾಚಾರವಾಗಿ ಏನು ಮಾಡಿನೋ ಇಲ್ಲ ಹೊಟ್ಟೆ ಹಾತ್ರಕ್ಕೆ ಮಾಡೋನೋ ಏನೋ ಮಾಡಿನೋ ಸಿದ್ಧಾಂತ ನನ್ನ ಸಿದ್ಧಾಂತ ನನಗೆ ಗೊತ್ತಿರೋ ಬುದ್ಧಿ ನಾನು ಯಾವುದನ್ನು ಸರ್ ಇಲ್ಲಿ ಏನು ನಾವು ಒಳಗಡೆ ಇಟ್ಟದಾಗಲಿ ಬೀಗ ಇನ್ನೊಂದು ಹಾಕಿದೆ ಮಾಡೋದು ಇಲ್ಲ ಏನೋ ದೈವ ಶಕ್ತಿ ನಮ್ಗೆ ಏನು ಕೊಟ್ಟರೋ ಶಕ್ತಿ ಅದನ್ನು ಮಾಡ್ತೀವಿ ಸಹಾಯವರೆಗೂ ನಾವು ಆ ಯಮನ ಗುಲಾಮರೇ ಹೊರತು ನಾವು ಇಲ್ಲಿ ಯಾರು ನಾವು ಮಾಡಿದ್ದೀವಿ ಅಂತ ನಾವು ಏನು ಹೆಮ್ಮೆಯಾಗಿ ಹೇಳಲ್ಲ ನಾನು ಇದುವರೆಗೆ ಎಲ್ಲರೂ ಹೇಳಿದ್ರು ಅಂದರೆ ನೀನು ಹೋಗು ಯಾರನ್ನ ಕೇಳ್ಕೊ ದೇಣಿಗೆ ಕೇಳು ಇಲ್ಲಿ ಇದು ಮಾಡು ಅಂತ ಹೇಳಿದರು ನಾನು ಅದು ಮಾಡಲ್ಲ ಏನಂದರೆ ಆ ಯಮ ಶಕ್ತಿ ಯಾರಿಗೆ ಅನುಗ್ರಹಿಸಿರೆ ಈಗ ನಿಮಗೆ ಶಕ್ತಿ ಕೊಟ್ಟರೆ ನೀವು ಬರ್ತೀರಾ ಅವ್ರು ಇನ್ನೊಬ್ಬರಿಗೆ ಶಕ್ತಿ ಕೊಟ್ಟರೆ ಅವ್ರು ಏನೋ ಮಾಡಬೇಕು ಅಂತ ಬರ್ತಾರೆ ಈಗ ನನಗೇ ಶಕ್ತಿ ಕೊಡಲಿ ನಾನು ಇನ್ನೂ ನನಗೂ ಆಸೆ ಏನಂತ ಒಂದು ದೊಡ್ಡ ದೇವಸ್ಥಾನ ಕಟ್ಟಬೇಕು ನನ್ನ ಆಸೆ ಇದೆ ನಾನು ದೊಡ್ಡದಾಗಿ ಯಾವುದೋ ಶಾಶ್ವತ ಅಲ್ಲಿ ಭೂಮಿ ಮೇಲೆ ಅಲ್ಲ ದೇಣಿಗೆ ಅಂದರೆ ನಾನು ಹೋಗಿ ನನ್ನ ನನಗೆ ಅಮ್ಮ ಏನೋ ನೀನು ಹೋಗಿ ಭಿಕ್ಷೆ ಎತ್ಕೊಂಬ ಅಂತ ನನಗೇನು ಹೇಳಿಲ್ಲ ನನಗೆ ಅದು ಬುದ್ಧಿ ಕೊಟ್ಟಿದ್ರೆ ನಾನು ಇದುವರೆಗೂ ಒಂದು ಪಾಂಪ್ಲೆಟ್ ಹೊಡೆದು ಸಹ ಹೇಳಲಿಲ್ಲ ಒಂದು ಪಾಂಪ್ಲೆಟ್ ಹಾಕಿ ನಿನ್ನ ನೋಡೋಣ ನಾವು ಇಲ್ಲಿ ದೇವಸ್ಥಾನ ಮಾಡಿದ್ದೀವಿ ಇಲ್ಲಿ ಬಾರಣ್ಣ ಅಂತಲೂ ನಾವು ಯಾರನ್ನೂ ಕರೆದಿಲ್ಲ ಆಯಮ್ಮನೇ ಯಾರೋ ಈಗ ರೋಡು ಮೇನ್ ರೋಡು ಇದು ಮಾಮೂಲಿ ಫಾರೆಸ್ಟ್ ಇದ್ದಂಗೆ ಇತ್ತು ಕಾಡು ಆ ಕಾಡೊಳಗೆ ಈಗ ರೋಡಾಗೆ ಕಾಣ್ತದೆ ಈಗ ಎಲ್ಲರಿಗೂ ಆಯಮ್ಮ ಯಾರಿಗೆ ಶಕ್ತಿ ಕೊಟ್ಟು ಬಾಪ ಮಗನ ಇಲ್ಲಿ ಭಾಳ ಸೇವೆ ಮಾಡು ನನಗೆ ಅಂದರೆ ಆಯಮ್ಮ ಕರೆಸ್ಕೊಂತದೆ ಈಗ ನನಗೂ ಶಕ್ತಿ ಕೊಡ್ತಾ ಇನ್ನೂ ಚೆನ್ನಾಗೆ ಇಷ್ಟು ಮಾಡಿದೆಯಾ ಇನ್ನೂ ದೊಡ್ಡದ ಮಾಡ್ಬೇಕು ನನಗೆ ಅಂದರೆ ನನಗೂ ಶಕ್ತಿ ಕೊಟ್ಟು ನಾನೇ ಮಾಡ್ತೀನಿ ಸಹಾಯವಾಗೂ ನಾನು ಗುಲಾಮ ನಾನು ಇಲ್ಲೇನು ಇಲ್ಲಿ ಯಾವುದು ಯಜಮಾನಿಕೆ ತಗೊಬೇಕು ನಾವು ಅಧ್ಯಕ್ಷತೆ ತಗೊಬೇಕು ಅದೆಲ್ಲ ಇಲ್ಲ ಏನೋ ಯಮ್ಮನ ನನ್ನ ಗುಲಾಮನಾಗಿ ಸೇವಕ ಬೆಳಗ್ಗೆ ಇದ್ದರೆ ಬತ್ತೀನಿ ಏನೋ ನನಗೆ ಏನು ಬುದ್ಧಿ ಕೊಟ್ಟರೆ ಕೆಲಸ ಮಾಡ್ತೀನಿ ನಾನು ಸಾಲ ಮಾಡಿ ಮಾಡಿ ತೋಟಕ್ಕೆ ತಂದು ತಂದು ಏನೋ ಬೇಕಾದಷ್ಟು ಖರ್ಚು ಮಾಡೇನು 100 10,000 ರೂಪಾಯಿ ತಂದಾಕಿರೆ 100 ರೂಪಾಯಿನೂ ನಾನು ತಗೊಂಡೋತಿರಲಿಲ್ಲ ಮನೆಗೆ ಅವಾಗ ನಮಗೆ ಗೊತ್ತಾಗಿದ್ದು ಯಾಕೆ ನಮಗೆ ಬೆಳೆ ಬತ್ತಾ ಇಲ್ಲ ಯಾಕೆ ನಮಗೆ ನೀರಿನ ತೊಂದರೆ ಆಗ್ತದೆ ಬೋರ್ಗಳು ಫೇಲಾಗೋದು ನೀರು ಕುಬೋದು ನೀರಾಗೋದು ಫೇಲಾಗೋದು ಇದೆಲ್ಲ ತೊಂದರೆ ಆಗಿ ಸಿಕ್ಕಾಪಟ್ಟೆ ತೊಂದರೆ ಆಯ್ತು ನಮಗೆ ಅದಾದ ಮೇಲೆ ನಮಗೆ ಪ್ರೇರೇಪಣೆ ಆಗಿದ್ದು ಏನಂದರೆ ಯಾಕೆ ಈ ಥರ ನಾವು ಏನು ತಪ್ಪು ಮಾಡಿದ್ದೀವಿ ಇಲ್ಲಿ ಈಗ ಬೆಳೆ ಬೆಳೆಯೋಕೆ ಏನೋ ತಪ್ಪು ಮಾಡಿದ್ದೀವೋ ಗೊಬ್ಬರ ಹಾಕಿದ್ರೆ ತಪ್ಪು ಮಾಡಿದ್ದೀವಿ ಔಷಧಿ ಹೊಡೆಯಿದ್ರೆ ತಪ್ಪು ಮಾಡಿದ್ದೀವೋ ಹೊಸ ಪಂಪ್ ತಂದರೂ ಸಹ ನನ್ನ ತೋಟದಲ್ಲಿ ಓಡ್ತಿರ್ಲಿಲ್ಲ ಅದಾದ ಮೇಲೆ ನಮಗೆ ಏನು ಅಂದರೆ ಹೊಸ ಪಂಪೇ ಓಡಲ್ಲ ಅಂದರೆ ಏನು ಇದಕ್ಕೆ ಆಶ್ಚರ್ಯ ಬೇರೆ ಜಗ್ ಕರ್ಕೊಂಡೋದ್ರೆ ಓಡ್ತದೆ ಬೇರೆ ತೋಟಕ್ಕೆ ಹೋದರೆ ಅದಾದ ಮೇಲೆ ನಮ್ಮ ಮನೆಯೊಳಗೆ ನಾನು ದೇವರನ್ನು ನಂಬ್ತಿರ್ಲಿಲ್ಲ ಅದಾದಮೇಲೆ ನಮ್ಮ ಮನೆಯವರೇ ಯಾಕೆ ನಮಗೆ ತೊಂದರೆ ಆಯಿತು ಅಂದಾಗ ಈಗ ಹೇಳ್ತಾರೆ ಏನಂತ ಮಾಟ ಮಾಡಿಸ್ಬಿಟ್ಟವ್ರೆ ಅಂತ ಹೇಳೋರು ಅಂತ ನಮ್ಮ ಮನೆಗೆ ಹೇಳೋರು ಬೇರೆಯವ್ರು ಹೇಳೋರೆ ನಿಮ್ಗೆ ಯಾರೋ ಏನೋ ತೊಂದರೆ ಮಾಡಿಸ್ಯಾರೆ ಕೇಳಿ ಮಾಡೋರು ನಿಮ್ಗೆ ಆಗದವರು ಅಂತ ಊರು ಹೋದ್ಮೇಲೆ ಆಗದವ್ರು ಇದ್ದೇ ಇರ್ತಾರೆ ಊರಿಗೆಲ್ಲ ಒಳ್ಳೆಯದಾಗೋಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ನಾವು ಅದನ್ನು ಅಂದ್ಬಿಟ್ಟು ಯಾರೋ ಹೋಗಿ ಆ ಶಾಸ್ತ್ರ ಹೇಳ್ತಾನೆ ಅವ್ನು ಶಾಸ್ತ್ರ ನನಗೆ ಹೇಳೋನಾಗಿದ್ರೆ ಅವನೇ ಏನು ಬೇಕಾದ್ರೂ ಮಾಡ್ಕೊಂಡು ಅವನೇ ಚೆನ್ನಾಗಿರ್ಬೋದಾಗಿತ್ತಲ್ಲ ಶಾಸ್ತ್ರ ಹೇಳೋನೆ ಅಲ್ಲ ಸರ್ ಈಗ ಸಿ ಎಮ್ನೇ ಚೇಂಜ್ ಮಾಡೋಷ್ಟು ಕೆಪಾಸಿಟಿ ಇರ್ತದೆ ಶಾಸ್ತ್ರ ಹೇಳೋನಿಗೆ ಅದೇ ಈಗ ನನ್ನ ಚೇಂಜ್ ಮಾಡ್ದವನಂದರೆ ಸಿ ಎಮ್ನೇ ಚೇಂಜ್ ಮಾಡ್ಬೋದು ಸಹ ಏನು 1,000 ಕೋಟಿ ಇರೋಂಥ ಶ್ರೀಮಂತರವ್ರು ಅವ್ರು 1,000 ಕೋಟಿ ಕೊಟ್ಟು ಅವ್ರು ಸಿ ಎಮ್ ಚೇಂಜ್ ಮಾಡ್ಕೊಬೋದಲ್ಲ ಶಾಸ್ತ್ರ ಹೇಳೋನಲ್ಲಿ ಅವ್ನು ಮಾಟ ನಿಂಬೆಣ್ಣು ಮಂತ್ರ ಮಾಡಿಕೊಡ್ತಾನೆ ಅವನೇನೋ ಬಟ್ಟೆ ಕೊಡ್ತಾನೆ ಅರ್ಶಿನ ಕುಂಕುಮ ಕೊಡ್ತಾನೆ ಅಂದರೆ ಅಲ್ಲ ನಮ್ಗೆ ಏನಂದರೆ ದೈವ ಕೃಪೆ ಭಗವಂತನ ಲೀಲೆ ಅನುಗ್ರಹ ಇದ್ದರೆ
ನೀವು ಬೆಟ್ಟದ ಮೇಲಿಂದ ಬಿದ್ದರೂ ಸಹ ಎದ್ದೇಳಬಲ್ಲ. ದೈವ ಗ್ರಹ ಗ್ರಹ ಇಲ್ಲ ಅಂದ್ರೆ ಸಣ್ಣ ಕಲ್ಲು ಬಿಡಿದ್ರೆ ಪ್ರಾಣ ಹೋಗುತ್ತದೆ. ಅಂದ್ರೆ ನೀವು ಯಾವುದೇ ಮೂಢ ನಂಬಿಕೆ ನಂಬಲ್ಲ ನಾವು. ಇದು ಈಗ ಮಾಟ ಮಾಡ್ಸೋನು ನಮಗೆಲ್ಲ ಮಾಟ ಮಾಡ್ಸಂಗ ಇದ್ದಿದ್ರೆ ಅವನು ಏನು ಬೇಕಾದ್ರೂ ಚಿನ್ನ ಬಂಗಾರ ಎಲ್ಲ ತಕೊಂಡ್ಬಿಡ್ಬೋದಲ್ಲ. ಎಷ್ಟು ಬೇಕೋ ಅವ್ನು ಮಾಟ ಮಾಡ್ಕೊಬೋದು. ದುಡ್ಡು ಯಾರ ಮನೆಯದ ಬೇಕಾದ್ರೆ ಅವ್ನಿಗೆ ಏನೋ ದಾರಿ ಒಳಗೆ ದುಡ್ಡು ತಗೊಳ್ಳೋದಿನ ಅವ್ನಿಗೆ ಮಾಟ ಮಾಡ್ಬಿಡ್ರೆ ಅವ್ನು ಕಣ್ ಕಾಣ್ದಂಗಿದ್ರೆ ಅವ್ನು ಬ್ಯಾಗ್ ಎತ್ಕೊಂಡು ಮಾಡ್ಕೊಬೋದಲ್ಲ. ಅಲ್ಲೇನೋ ಮುಚ್ಚವ್ರೆ ಇಲ್ಲೇನೋ ಮುಚ್ಚವ್ರೆ ಅಂತ ಹೇಳ್ತಾರೆ. ಮೂಢ ನಂಬಿಕೆ ನಂಬಾರ್ದು. ಫಸ್ಟು ಜನ ಮೂಢ ನಂಬಿಕೆ ಹೆಂಗೆ ಹೇಳ್ತಾರೆ ಅಂದರೆ ಇಷ್ಟೇ ತಿಳ್ಕೊಳ್ರಿ. ಮನುಷ್ಯನಿಗೆ ಫಸ್ಟ್ನೇ ಬೀಜ ಹಾಕೋದವನು ನಿನಗಾಗದವ್ರೆ ನಿಮಗೆ ತೊಂದರೆ ಮಾಡಿರೋರು ನೀನು ಅಣ್ತಮ್ದಿರ ಸಂಬಂಧಿಕರೆ ನಿಮ್ಮ ಮನೆ ಸುತ್ತಿ ಅಂತಾನೆ. ಅಲ್ಲಿ ನಾವು ಅಕ್ಕಪಕ್ಕದಾಗೆ ಯಾರು ಕೂಡ ಚೆನ್ನಾಗಿರ್ಬೇಕು ಅಂತಂದಾಗ ಈಗ ನಾವು ಪಕ್ಕದೂರಿಗೆ ಹೋಗಲ್ಲ. ನಮ್ಮ ನನ್ನ ಬಿದ್ದೋದೆ ಅಂದರೆ ಪಕ್ಕದೂರವ್ರು ಬಂದು ಸರ್ ನೀರು ಬಿಡಲ್ಲ ಇಲ್ಲಿ ಯಾರೋ ನಮ್ಮ ಪಕ್ಕದಾಗಿರೋರೆ ಬಿಡೋದು. ಯಾಕಂದರೆ ನಾವು ಇವರು ಫಸ್ಟ್ನೇ ಬೀಜ ಹಾಕೋದು ಮಾಟ ಮಾಡಿಸ ಹೇಳೋನು ಅದನ್ನು ಹೇಳೋದು. ನಿಮ್ಗೆ ಯಾರೋ ಪಕ್ಕದವರು ಅಂದರೆ ಅಲ್ಲಿಗೆ ನಾವು ಅವ್ರಿಗೆ ಅಗ್ನೇಶ್ ಮಾಡ್ಕೊಬೇಕು ಅಲ್ಲ ಸರ್. ಈಗ ಎಲ್ಲ ಹೇಳ್ಬೇಕು ಅವರು ಏನಂತ ಇಂಥವ್ರು ಮಾಡಿಸವ್ರೆ ಇಂಥವ್ರ ಹೆಸರು ಹಿಂಗೈತೆ ನೇಮ್ ಅಂದ ಇದು ಅವ್ರಿಗೆ ಇತಿಹಾಸದಾಗ ಯಾರು ಹೇಳಿಲ್ಲ. ಅವರು ಯಾವನೇ ಮಾಟ ಯಾವನ ಶಾಸ್ತ್ರ ಹೇಳೋನಾಗಲಿ ಇವತ್ತು ಈ ಒಂದು ಸಹ ಜ್ಯೋತಿಷಿ ಹೇಳ್ತಾರಲ್ಲ ಅವರು ಸಹ ಡಮ್ಮಿನೇ. ಈ ಜ್ಯೋತಿಷಿಗಳು ಸುಮ್ಮನೆ ತಗೊಂಡು ನಾವೆಲ್ಲ ಮಾಡ್ಕೊಂಡಿರೋದು ಅವ್ರವ್ರು ಶೋಕಿಗೆ ಮಾಡ್ಕೊಂಡವ್ರೆ. ಈ ಜ್ಯೋತಿಷಿ ಹೇಳೋದು ಮಾಧ್ಯಮ ಬಂದ ಮೇಲೆ ವಿಪರೀತ ಆಗೋಯ್ತು. ಎಲ್ಲಿ ಕಾಣ್ದಿದ್ದ ಸ್ವಾಮಿ ಪ್ರತ್ಯಕ್ಷ ಇಂಥ ಕಡೆ ಕಾಣ್ತಾನೆ ಅಂದರೆ ಮಾಧ್ಯಮ ತೋರಿಸ್ತದೆ. ಅದಕ್ಕೆ ಒಂದು ಏನಂದರೆ ಫಸ್ಟ್ನೇ ಪ್ರಿಫರೆನ್ಸ್ ಪ್ರಕೃತಿ, ಎರಡನೇದು ಭಗವಂತ. ಆ ಭಗವಂತನ ದಯೆ ಪ್ರಕೃತಿ ಇರೋವರೆಗೂ ನಮ್ಮನ್ನು ಯಾರೇನು ಮಾಡೋಕ್ಕಾಗಲ್ಲ. ಒಂದು ಅರಳಿ ಮರ 12 ಟನ್ ಆಕ್ಸಿಜನ್ ಬಿಡ್ತದೆ ಸರ್. ಯಾಕಿದೆ ಹಿಂದೆ ಊರಿನಲ್ಲಿ ಅರೆ ಊರುಗಳಿಗೆ ಹಳ್ಳಿ ಮರ ಹಳ್ಳಿ ಕಟ್ಟೆ ಇರೋದು ಅಂದರೆ ಯಾಕೆ ಅವರು ನಮ್ಮ ತಾತದಿರೆಲ್ಲ 100 ವರ್ಷ ಬದುಕಿರು ಅಂದರೆ ಅವರು ಹಳ್ಳಿ ಕಟ್ಟೆ ಕೂತ್ಕೊಂಡು ದಿವಸ ಬೆಳಗ್ಗೆ ಒಂದು ಗಂಟೆ ಸಾಯಂಕಾಲ ಒಂದು ಗಂಟೆ ಕೂತಾಗ 12 ಟನ್ ಆಕ್ಸಿಜನ್ ಬಿಡ್ತದೆ. ಇದು ಯಾರಿಗೂ ಗೊತ್ತಿಲ್ಲ ನಮ್ಗೆ. ಅಂದರೆ ನಾವು ಯಾರು ವಿದ್ಯಾವಂತರಲ್ಲ ರೈತರು, ನಾವು ಯಾರು ಕೇಳಿರೋದು ನಾವು ಹೇಳೋದು ನಿಮಗೆ. ಅದನ್ನು ಊರೊಳಗೆ ಇರೋದು ಯಾಕೆಂದರೆ ಜನೆಲ್ಲ ಚೆನ್ನಾಗಿರಲಿ ಅಂತ ಊರ ಮಧ್ಯೆ ಹಳ್ಳಿ ಮರ ನಡೆದಿದ್ದು. ಏನು ಬುದ್ಧಿ ಇಲ್ದಿರೋ ಹಳ್ಳಿ ಮರ ನಡೀತಿರಲಿಲ್ಲ ಊರೊಳಗೆ. ಇಲ್ಲಿ ಇವತ್ತೆಲ್ಲ ನೋಡಿ ಯಾವ್ರಾಗ ನೋಡ್ಕೊಂಬರ್ರಿ ಹಳ್ಳಿ ಕಟ್ಟೆ ಇರೋದೆ. ಏನು ಹೇಳ್ತಾರೆ ಹಳ್ಳಿ ಕಟ್ಟೆನ ಪೂಜೆ ಮಾಡಿದ್ರು. ಯಾಕೆ ಪೂಜೆ ಮಾಡಿದ್ರು ಅಂದರೆ ಜನ ಪೂಜೆ ಮಾಡೋಕ್ಕಾದ್ರೆ ಒಂದು ಆಕ್ಸಿಜನ್ ತಗೊಂಡೋಗ್ಲಿ ಅನ್ನೋ ಲೆಕ್ಕಕ್ಕೆ. ಇಷ್ಟೇ ಸರ್. ಈಗ ಏನಂದರೆ ಜನ ಈಗ ನೀನು ಕರೆದು ಬಾಪ ಹಳ್ಳಿ ಮರದ ಅಂದರೆ ಈ ಅಪ್ಪನಿಗೇನು ಮಾಡೋಕೆ ಬದುಕಿಲ್ಲ ಅಂತಾರೆ. ಅವ್ರು ಕರೀತಿದ್ದೆ ವಿಷಯ ತಣ್ಣಗೈತೆ ಒಳ್ಳೆ ವಾತಾವರಣ ಆಕ್ಸಿಜನ್ ಸಿಗ್ತದೆ ಇರಲಿ ಒಂದು 10-15 ಗಂಟೆ ಕೂತಿದ್ದು ಅಂದರೆ ಅದಕ್ಕೆ ಅವ್ರು 100 ವರ್ಷ ಗಟ್ಟಿಗಿದ್ರು. ನಾವೆಲ್ಲ 50 ವರ್ಷಕ್ಕೆ ನಮಗೆ 7 ಕೋಟಿ ಕಾಯಿಲೆ ಇದೆ. ಶುಗರು, ಬಿ ಪಿ, ಹಾರ್ಟ್ ಅಟ್ಯಾಕ್ ಏನೆಲ್ಲ ಅದೇ ಯಾವೆಲ್ಲ ಹೆಸರಿರಲಿಲ್ಲ. ಯಾವ ಸಕ್ಕರೆನೂ ಇಲ್ಲ. ಇರೋದೆಲ್ಲ ಕಬ್ಬೆಲ್ಲ ತಿನ್ನೋರು, ಬೆಲ್ಲ ತಿನ್ನೋರು, ದಿನ ಗಂಟೆಗಟ್ಟಲೆ ಲೀಟ್ರ್ ಗಟ್ಟಲೆ ಕುಡಿಯೋರು ಟೀನ. ಅವಾಗೆಲ್ಲ ಶುಗರ್ ಇಲ್ಲಿ ನಮ್ಗೆ ಹೇಳ್ತಾರೆ ನೀನು ರಾಗಿ ಮುದ್ದೆ ಬಿಟ್ಟರೆ ಇನ್ನೇನು ತಿನ್ಬೇಡ ಅಂತಾರೆ. ಇದೆಲ್ಲ ನಾವು ಅದಕ್ಕೆ ಏನಂದರೆ ನಾವು ಪ್ರಕೃತಿ ಕಡೆಯೇ ಹೋಗ್ಬೇಕು ಸರ್. ಪ್ರಕೃತಿನೇ ನಾವು ಇದು ಮಾಡ್ಕೊಬೇಕು. ಏನು ಅಟ್ಯಾಕ್ ಮಾಡ್ಕೊಬೇಕು. ನಾವು ಅಟ್ಯಾಕ್ ಮಾಡ್ಕೊಂಡ್ರೆ ನಮಗೇನಂದ್ರೆ ಈಗ ಅದಕ್ಕೆ ಆವಾಗ ಏನು ಅಂದರೆ ಹೆಣ್ಮಕ್ಳು ಬರಲಿ ಅನ್ನೋದಕ್ಕೆ ನಾಗರ ಕಟ್ಟೆ ಮಾಡಿದ್ರು. ಈಗ ಬಾಮ್ಮ ಇಲ್ಲಿಗೆ ಕೂತ್ಕೊಂಡ್ರೆ ಅಯ್ಯಮ್ಮ ಹೋಗಪ್ಪ ನನಗೆ ಕೆಲಸ ಇದೆ ಅಂತ ಅಲ್ಲಿಗೆ ನಾಗರ ಕಟ್ಟೆ ತಗಾದ್ರೆ ಬಂದರೆ ಅವ್ರು ಪೂಜೆ ಮಾಡ್ಕೊಂಡು ಕೈ ಮುಕ್ಕೊಂಡು ಅವ್ರು ಮನ್ಶಾತಿ ತಗೊಂಡು ಅಂತ ಆಕ್ಸಿಜನ್ ತಗೊಳ್ಳಿ ಅಂತ ಹಳ್ಳಿ ಮರ ಸರ್ ನೆಡ್ದಿದ್ದು. ಸುಮ್ಮನೆ ಹಿರಿಯಕ್ರಲ್ಲ ಊರುಗಳಿಗೆಲ್ಲ ಹಳ್ಳಿ ಮರ ನೆಡಲಿ. ಬೇರೆ ಮರ ಎಲ್ಲ ನೆಡ್ಬೋದೈತಲ್ಲ ಊರೊಳಗೆ, ಯಾಕೆ ಹಳ್ಳಿ ಮರನೇ ನೆಟ್ಟವ್ರೆ ಅಲ್ವಾ? ಗಿಡಗಳೆಲ್ಲ ಉಂಡಿದ್ದೀವಿ, ಯಾರೋ ಮುಂದೆ ಏನೋ ಹಳ್ಳಿ ಆಗಲಿ ಯಾರೋ ಬಂದ ಭಕ್ತಾದಿಗಳು ಕುತ್ಕೊಳ್ಳಿ ಅಂಥೇಳಿ ನಾವು ಮಾತ್ರ ಆ ಗಿಡಗಳು ಹಣ್ಣಿನ ಗಿಡಗಳು ಯಾರೋ ಪಕ್ಷಿಗಳು ತಿನ್ಕೊಳ್ಳಿ ಅಂತೇಳಿ ಅದನ್ನ ಹಳ್ಳು ಆಗಲಿ ಪಕ್ಷಿಗಳಿಗೆ ಆಹಾರನಾಗಲಿ ಅಂತೇಳಿ ಅವಟ್ಟಿದ್ದೀವಿ, ಅಟ್ ನೆಟ್ಟಿದ್ದೀವಿ. ಈ ಕಡೆ ಬಾಳೆಗಿಡನೂ ಅಷ್ಟೇ. ದೇವಸ್ಥಾನಕ್ಕೆ ಯಾರೋ ಬರ್ತಾರೆ ಒಂದು ಎಲೆ ಬೇಕು ಅದಕ್ಕೆ ಇದ್ಕೊಳ್ಳಿ ಅಂತೇಳಿ ಅದು ಮಾಡಿದ್ದೀವಿ. ಈ ನಿಂಬೆ ಗಿಡ ಸಹ ಅದೇ ಬೆಳೆದಿರೋದು, ಈ ಅಕ್ಕದ ಗಿಡನೂ ಅದೇ ಬೆಳೆದಿರೋದೆ, ಈ ತುಳಸಿನೂ ಅದೇ ಬೆಳೆದಿರೋದೆ. ನಾವೇನು ಹುಟ್ಟಿಲ್ಲ ಸರ್, ಅದೇ ಬೆಳೆದಿರೋದು. ನಾವೇನು ಗಿಡ ಇವೆರಡು ಹೂವಿನ ಗಿಡ ಮಾತ್ರ ಆಟಿ ಹಾಕಿದ್ದೀವಿ ಅಷ್ಟು ಬಿಟ್ಟರೆ ನಾವು ಇನ್ನೇನು ಗಿಡನೂ ಇಲ್ಲಿ ಹಾಕಿಲ್ಲ. ಎಲ್ಲ ಅದೇ ಬೆಳೆದಿರೋದು.